ನಿನ್ನ ಮೊನ್ನೆ ಪಾಠದಲ್ಲಿ ಬಂದಿದ್ದು ಸಾಯುಜ್ಯವನ್ನು ಐಕ್ಯ ಅಂತ ಕೆಲವರು ಹೇಳ್ತಾರೆ, ಅದು ಸರಿಯಲ್ಲ. ವ್ಯಾಕರಣ ವಿರುದ್ಧ ಯುಜಿರಿ ಯೋಗಿ ಅಂತ ಸಂಬಂಧ ಬೇಕು. ಸಂಬಂಧ ಇರಬೇಕಾದ್ರೆ ಎಲ್ಲ ಸಂಬಂಧಿಗಳಲ್ಲಿ ಭೇದ ಬೇಕೇ ಬೇಕು. ಹೀಗಿರಬೇಕಾದ್ರೆ ಅಲ್ಲಿ ಐಕ್ಯಕ್ಕೆ ಅವಕಾಶ ಇರಲಿ ಅಂತ. ಸಾಯುಜ್ಯ ಅಂದರೆ ಐಕ್ಯ ಅಂತ ಅರ್ಥ ಮಾಡಬೇಕಾದ್ರೆ ಏನಾದರೂ ಒಂದು ಕುರುಹ ಬೇಕು, ಏನಾದರೂ ಒಂದು ಆಧಾರ ಇಲ್ಲದೆ ಅವರು ಹೇಳೋದಿಲ್ಲ ಆ ಅದ್ವೈತಿಗಳು ಕೂಡ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಭಾಗವತದಲ್ಲಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಐದು ಥರದ ಮೋಕ್ಷವನ್ನು ಹೇಳುವ ಸಂದರ್ಭದಲ್ಲಿ ಏನು ಪ್ರಯೋಗ ಸಾಯುಜ್ಯ ಎಂಬ ಪದವನ್ನು ಪ್ರಯೋಗ ಮಾಡಿದ್ದೇನೆ, ಏಕತ್ವಮಪಿ ಉತ ಅಂತ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ. ಅದನ್ನು ನೋಡಿ ಸಂಶಯ ಬರುತ್ತೆ, ಏಕತ್ವಮಪ್ಯುತ ಅಂತ. ಆದ್ರಿಂದಾಗಿ ಸಂಶಯ ಬಂತು ಅಂತ ಹೇಳ್ತಾ ಇದ್ದಾರೆ. ಬಹಳ ಚೆನ್ನಾಗಿರ್ತಾರೆ. ಸಾಲೋಕ್ಯಂ ಸಾತ್ಯ ಸಾಮೀಪ್ಯಂ ಸಾರೋಕ್ಯ ಏಕತ್ವಮಪ್ಯುತ ನೋಡಿ, ಸಾಲೋಕ್ಯ ಗೊತ್ತಾಯ್ತು ಸಮಾನ ಲೋಕ, ಸಾಕ್ಷ್ಯ ಅಂದರೆ ಸಮಾನ ಐಶ್ವರ್ಯ, ಸಾಮೀಪ್ಯ ಅಂದರೆ ಭಗವಂತನ ಹತ್ತಿರ, ಸಾರೋಕ್ಯಂ ಭಗವಂತನಂತೆ ಚತುರ್ಭುಜಾತ್ವಾದಿಗಳು, ಏಕತ್ವಮಪ್ಯುತ ಅಂತ ಉಂಟು. ಸಾಯುಜ್ಯ ಎಂಬ ಬದಲು ಏಕತ್ವ ಪದವನ್ನು ಬಳಸಿದ್ರಿಂದಾಗಿ ಅವನಿಗೆ ಭ್ರಾಂತಿ ಬಂತು. ಶ್ರೀಧರಿಯ ಮುದ್ರಾದವರಿಗೆಲ್ಲ ಶ್ರೀಧರಿಗೆಲ್ಲ, ಹೋ ನೋಡಿ ಸಾಯುಜ್ಯ ಸ್ಥಾನದಲ್ಲಿ ದೇವರು ಏಕತ್ವ ಹೇಳಿದ್ರಿಂದಾಗಿ, ಆದರೆ ಸಾಯುಜ್ಯ ಅಂದರೆ ಏನು? ಐಕ್ಯ. ಸಾಯುಜ್ಯ ಸ್ಥಾನ ಏಕತ್ವ ಪದವನ್ನು ಪ್ರಯೋಗ ಮಾಡಿದ್ರಿಂದಾಗಿ ಭ್ರಾಂತಿ ಬಂತು. ಅದನ್ನು ಇಲ್ಲಿ ವ್ಯಾಖ್ಯಾನ ಗೊತ್ತಿಲ್ಲ. ಯುಜಿ ಯೋಗಿ, ಯೋಗ ಇರಬೇಕು ಸಂಬಂಧ ಇರಬೇಕಾದ್ರೆ. ಎರಡು ಸಂಬಂಧ ಒಂದು ಕೆಲವು ಎರಡು ಪದಾರ್ಥಗಳು ಭಿನ್ನ ಆದರೆ ಸಂಬಂಧ, ಎರಡು ಪದಾರ್ಥಗಳು ಭಿನ್ನವಾದದ್ದು ಇರಲಿ ಅಂದರೆ ಸಂಬಂಧ ಆಗೋದು ಹೇಗೆ? ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಅಲ್ಲಿ ಭೇದಕ್ಕೆ ಭೇದ ಇರದೆ ಏನು ಐಕ್ಯ ಇರಲಿಕ್ಕೆ ಅವಕಾಶ ಎಲ್ಲಿ ಅಂತ ಅದನ್ನು ಖಂಡನೆ ಮಾಡಿದರು. ಎಲ್ಲರಿಗೂ ಚತುರ್ಬಾಹವ ಅಂತ ಒಂದು ಮಾತಿದೆ. ಪ್ರತಿಯೊಬ್ಬರೂ ಕೂಡ ಚತುರ್ಬಾಹುಗಳಾದರೆ ಎಲ್ಲರಿಗೂ ಹರಿ ಸಾರೂಪ್ಯ ಬಂತಲ್ವಾ? ಹಾಗಾದರೆ ಎಲ್ಲರೂ ಸಾರೂಪ್ಯ ಉಳ್ಳವರ ಅವರನ್ನು ನೀವು ಸಾಯುಜ್ಯ ಸಾಲೋಕ್ಯ ಸಾಮೀಪ್ಯ ಅಂತ ಯಾಕೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ ಅಲ್ವಾ? ಅದಕ್ಕೆ ಏನಂದರೆ, ಯಾವುದರ ಪರಿಮಾಣ ಜಾಸ್ತಿ ಇರುತ್ತೋ ಹಾಗೆ ವ್ಯವಹಾರ ಮಾಡೋದು ಅಂತ. ಅಂತ ಒಂದು ಮೂರು ಶಾಖವ ಮಾಡಿ ಲವಣ ಕೊಡಿಸಿದರು, ಮೂರು ಶಾಖವೆಂದೇ ಕರವರೈಸಿ ಬೇರೆ ಬಡಿಸಿದ ಲವಣ ಲವಣವೆಂದೆನಪುವುದು ಈ ರೀತಿಯದು ಸಾರೂಪ್ಯ ಅಂತ ಒಳ್ಳೆ ಚೆನ್ನಾಗಿ ಹೇಳ್ತಾರೆ. ಎಲ್ಲರಿಗೂ ಕೂಡ ನಾಲ್ಕು ಬಾಹು ಇದ್ದರೆ ಎಲ್ಲರೂ ಸಾರೂಪ್ಯ ಮೋಕ್ಷವನ್ನು ಕೊಡೋದಾಗಿದೆ. ಅವರನ್ನು ಸಾಮೀಪ್ಯ ಅಂತ ಕರೀದೆ ಹೇಗೆ? ಅವರು ಸಾರೂಪ್ಯ ಉಂಟಲ್ಲ ಅವರಿಗೆ, ಅವರು ಸಾಮೀಪ್ಯ ಅಂತ ಹೇಳೋದು. ಮತ್ತು ಮತ್ತೊಬ್ಬರಿಗೆ ಅದೇ ರೀತಿಯಾಗಿದೆ, ಅವನು ಸಾರೂಪ್ಯ ಪಡೆದಿದ್ದಾನೆ, ಅವನನ್ನು ಸಾಯುಜ್ಯ ಅಂತ ಹೇಳಿದ್ರು ಅವನು ಮೋಕ್ಷ. ಮತ್ತೊಬ್ಬರಿಗೆ ಹೇಳೋದು ಸಾಮೀಪ್ಯ ಅಂತ ಹೇಳಿದ್ರು, ಮತ್ತೊಬ್ಬರು ಸಾರೂಪ್ಯ ಅಂತ ಹೇಳಿದ್ರು. ಹೇಗಿದೆ ಎಲ್ಲರೂ ಸಮಾನ ರೂಪ ಆದರೆ ಅದೇ ಹೆಸರು ಬರಬೇಕಿತ್ತಲ್ಲ, ಬೇರೆ ಬೇರೆ ಹೇಗೆ ಅಂತ ಹೇಳಿದ್ರೆ ಪ್ರಮಾಣ ಎಷ್ಟು ಜಾಸ್ತಿ ಇದೆ ಅಂತ ಇಟ್ಕೊಂಡು ಹೇಳೋದು. ಮೋಕ್ಷದಲ್ಲಿ ಏನಾಗತ್ತೆ ಅಂದರೆ ಅದು ಹೀಗೆ, ಸಾಯುಜ್ಯ ಮೋಕ್ಷ ಇದೆ, ಅದನ್ನು ಸಾಯುಜ್ಯವಂತೆ ವಿಶೇಷಗಳಿದ್ದಾರೆ. ಯಾಕೆ ಅಂದರೆ ಸಾರೂಪ್ಯಕ್ಕಿಂತಲೂ ಕೂಡ ಹೆಚ್ಚು ಎದ್ದು ಜಾಸ್ತಿ ಪ್ರಮಾಣ ಯಾವುದರಿದ್ದೆ ಸಾಯುಜ್ಯದ್ದೇ ಇರುತ್ತೆ. ಸಾರೂಪ್ಯ ಇಲ್ಲಂತಲ್ಲ, ಸಾರೂಪ್ಯದ ಪ್ರಮಾಣ ಕಡಿಮೆ ಇರುತ್ತೆ, ಸಾಯುಜ್ಯದ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಬ್ಬ ಮುಕ್ತನ ಇರುತ್ತೆ, ಸಾರೂಪ್ಯ ಇದ್ದೇ ಇರುತ್ತೆ, ಆದರೆ ಸಾರೂಪ್ಯಕ್ಕಿಂತ ಸಾಮೀಪ್ಯ ಎದ್ದು ಕಾಣುತ್ತೆ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ. ಇನ್ನೊಬ್ಬರಲ್ಲಿ ಸಾರೂಪ್ಯ ಇರಬಹುದು, ಆದರೆ ಸಾರೋಕ್ಯ ಹೈಲೈಟ್ ಆಗಿ ಅದು ಇರುತ್ತೆ. ಹಾಗಾಗಿ ಎಲ್ಲವೂ ಇದ್ರೂ ಕೂಡ ಯಾರು ಗಮನಾರ್ಹವಾಗಿ ಯಾವುದು ಜಾಸ್ತಿ ಇರುತ್ತೆ ಅದನ್ನು ಅದರಂತೆ ವ್ಯವಹಾರ ಮಾಡೋದು. ಉದಾಹರಣೆಗೆ ಹಾಲು ತಂದೆ ಅಂತ ಕರಿತೇವೆ, ಹಾಲು ತಂದೆ ಅಂತ ಏನ್ರಿ
ಅಲ್ಲಿ ಹಾಲಿನ ನೀರು ಹಾಕಿದ್ದೀವ, ಅದನ್ನ ಹಾಲು ಅಂತಾರೆ. ಹೇಗಂದರೆ ಹಾಲು ತೆಗೆದು ನೀನು ಹಾಲು ಇವತ್ತು ಕುಡಿಲೇ ಇಲ್ಲ ಅಂತ. ಏ ಹಾಲು ಕುಡಿ ಹಾಲು ಅಂತ ಯಾಕೆ ಹೇಳ್ತೀವ, ಅಲ್ಲಿ ನೀರು ಇಲ್ವಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀವಿ? ದೇವ್ರ ದಯದ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಹಾಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಅಲ್ವಾ. ಹಾಗೆ ಏನ್ರಿ ಪಲ್ಯ, ಏನ್ರಿ ಪಲ್ಯ ಅಂತ ಹೇಳ್ತಿರಲ್ರಿ, ಪಲ್ಯದಲ್ಲಿ ಪಲ್ಯ ಮಾತ್ರ ಇರುದಾ, ತರಕಾರಿ ಮಾತ್ರ ಇರುದಾ, ಉಪ್ಪಿಲ್ವಾ ಮೆಣಸಿಲ್ವಾ, ಏನ್ರಿ ಪಲ್ಯ ಅಂತ ಹೇಳ್ತಿರಲ್ರಿ? ಯಾವ್ದು ಪ್ರಮಾಣ ಜಾಸ್ತಿ ಇರುತ್ತೆ? ತರಕಾರಿ ಪ್ರಮಾಣ ಜಾಸ್ತಿ ಇರುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದು ಇಲ್ರಿ. ಹಾಗೆ ಮೂರು ಶಾಖವ ಮಾಡಿ ಲವಣ ಕೊಡಿಸಿದರು, ಮೂರು ಶಾಖವೆಂದೇ ಕರವೇ, ಬೇರೆ ಬೇರೆ ಬಗೆಯ ಶಾಖ ಪದಾರ್ಥವನ್ನು ಮಾಡಿ ಅದರಲ್ಲಿ ಬೇಕಷ್ಟು ಉಪ್ಪನ್ನು ಸೇರಿಸಿದ್ರು, ಮೂರನ್ನು ಶಾಖ ಪದಾರ್ಥವೇನು ಪಲ್ಯ ಅಂತ ಹೇಳ್ತಾರೆ ವಿನಃ ಉಪ್ಪು ಅಂತ ಹೇಳುವುದಿಲ್ಲ. ನಾನು ಇವತ್ತು ಉಪ್ಪು ಬಡಿಸಿದ್ರು ಅಂತ ಹೇಳಲ್ಲ, ಪಲ್ಯ ಬಳಸಿದ್ರೆ ಉಪ್ಪು ಬಡಿಸಿದಾಗ ಆಗಿಲ್ವ, ಮೆಣಸು ಬಳಸಿದಾಗ ಆಗಿಲ್ವ, ಎಣ್ಣೆ ಬಳಸಿದಾಗ ಆಗಿಲ್ವ ಹೇಳ್ತಾರೆ ಯಾರಾದರೂ? ಹೇಳುವುದಿಲ್ಲ. ಯಾವುದ್ರ ಪ್ರಮಾಣ ಜಾಸ್ತಿ ಇದೆಯೋ ಹಾಗೆ ಇಲ್ಲಿ ಒಟ್ಟು ನಾಲ್ಕು ಜನ ಬಗೆ ಮುಖ್ಯಲ್ಲಿ ಯಾವ್ದು ಹೈಲೈಟ್ ಆಗಿ ಜಾಸ್ತಿ ಆಗುತ್ತಿರುತ್ತೆ ಎಲ್ಲರೂ ಸಾರುಪ್ಪೆ ಇದ್ರು ಕೂಡ ಉಪ್ಪಿದ್ದಾರೆ. ಉಪ್ಪು ಹುಳಿಯಲ್ಲಿದೆ, ಸಾರಲ್ಲಿ ಎಲ್ಲ ಇದೆ, ಆದರೆ ಪ್ರಮಾಣ ಜಾಸ್ತಿ ಆಗಿದೆ ಅದನ್ನು ಆಗಿದೆ. ಸಾರನ್ನು ಸಾರೇ ಅಂತ ಹೇಳೋದು, ಉಪ್ಪು ಅಂತ ಹೇಳೋದಿಲ್ಲ, ಪಲ್ಯವನ್ನು ಪಲ್ಯ ಅಂತ ಹೇಳ್ತೇವೆ. ಎಲ್ಲ ಕಡೆಯಲ್ಲಿ ಏನಿದೆ? ಉಪ್ಪಿದೆ. ಯಾವ್ದು ಜಾಸ್ತಿ ಇದೆ? ಸಾರು. ಸಾರಿನಲ್ಲಿ ಸಾರು ಹೈಲೈಟ್ ಆಗಿ, ಪಲ್ಯ ಪಲ್ಯದಲ್ಲಿ ಪಲ್ಯ ಶಾಖ ಪದಾರ್ಥ ಜಾಸ್ತಿ ಇದೆ. ಹಾಗೆ ವ್ಯವಸ್ಥೆ ಎಲ್ಲರಲ್ಲಿ ಕೂಡ ಯಾವುದು ಹೆಚ್ಚು ಹೈಲೈಟ್ ಆಗಿ ತೋರುತ್ತೋ ಹಾಗೆ ವ್ಯವಹಾರ ಅಂತ ಹೇಳ್ತಾರೆ. ಮೂರು ಶಾಖವ ಮಾಡಿ ಲವಣ ಕೊಡಿಸಿದರು, ಮೂರು ಶಾಖವೆಂದೇ ಕರವೇ ರೈಸೆ ಕರವಿರ್ತಾನೆ ಅಂತ ಹೊರತು ಬೇರೆ ಬೇರೆ ಬಡಿಸಿದ ಲವಣ ಲವಣವೆಂದೆನಪುವುದು. ಹಾಗಾಗಿ ಅದನ್ನು ಲವಣ ಅಂತ ಕರೀತಾರೆ, ಪ್ರತ್ಯೇಕ ಬಳಸಿದ್ರೆ ಮಾತ್ರ ಅದನ್ನು ಲವಣ ಅಂತ ಕರೀತಾರೆ, ಇನ್ನೊಂದು ಸೇರ್ಕೊಂಡ್ಬಿಟ್ರಾಗ ಅದನ್ನು ಏನಂತ ಕರೆಯುವುದಿಲ್ಲ. ಹಾಗೆ ಈ ರೀತಿಯ ಹೊದು ಸಾರೂಪ್ಯ ಅಂತ ಹೇಳ್ತಾರೆ. ಶ್ರೀ ಲೋಲನಾಜ್ಞೆಯಿಂದ ಸತ್ಯಾದಿ ಲೋಕಗಳಲ್ಲಿ ನೆಲಸಿದ್ಧ ಸಾರೂಪ್ಯ ಮುಕ್ತರಿಗೂ ಆಲಸ್ಯ ಹಸಿತೃಷೆ ಕಾಲ ಕರ್ಮದ ಕೋಟಲೆಗಳು ತುಡುಕ ಲಮ್ಮವು ಗಡ. ಮತ್ತೊಂದು ಸತಿ ಗಡ ಬಂತು. ಯಾಕಂದ್ರೆ ಈ ವೈಕುಂಠದಲ್ಲೇ ಮುಕ್ತರಿರಬೇಕಾಗಿಲ್ಲ ಅಂತ, ಅದೊಂದು ಸ್ವಾರಸ್ಯ ಉಂಟು. ವೈಕುಂಠಕ್ಕೋಗೇ ಸುಖ ಪಡಬೇಕಾಗಿಲ್ಲ, ಕೇಚಿದ ಅತ್ರೈವ ಮುಚ್ಚಂತೆ ಅಂತ. ಭೂಲೋಕದಲ್ಲೇ ಮೋಕ್ಷ, ಭೂಲೋಕದಲ್ಲಿ ಇರ್ತದೆ. ಕೆಲವರು ಜನಲೋಕ, ಕೆಲವರು ಮೋಹಲೋಕ, ಕೆಲವರು ತಪೋಲೋಕ, ಏನು ಹೀಗೆ ಬ್ರಹ್ಮದೇವರ ಲೋಕದಲ್ಲಿ ವೈಕುಂಠದಲ್ಲೇ ಮುಕ್ತರಾದ ವೈಕುಂಠದಲ್ಲೇ ಇರಬೇಕಂತ ಏನಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕಡೆಯಲ್ಲಿ ಮುಕ್ತ ಸ್ಥಾನ. ಭೂಲೋಕದಲ್ಲಿ ಧರಾದೀಶ ಅಂತ ಹೇಳ್ತಾರೆ, ಭೂಲೋಕದಲ್ಲೇ ಇರ್ತಾರೆ, ಧಾರನ್ನು ಮುಕ್ತರಾಗಿ ಮುಕ್ತರಾಗಿರ್ತಾರೆ. ಅದೇ ಹೇಳಿದ್ದಾರೆ, ಸತ್ಯಲೋಕ ಮತ್ತು ಭೂಲೋಕ ಕೇಚಿದ ಅತ್ರೈವ ಮುಚ್ಚಂತೆ ನೋತ್ಥಾನಂತಿ ವಿನೋತ್ಕ್ರಾಮಂತಿ ಕದಾಚನ ಅತ್ರೈವ ಸಿದ್ಧೇಶ ಅಂತರಿಕ್ಷೇತ ಕೇಚರ. ಕೆಲವರು ಭೂಲೋಕದಲ್ಲಿ, ಕೆಲವರು ಅಂತರ್ಲೋಕದಲ್ಲಿ, ಬೇರೆ ಕಡೆ ಹೋಗಲ್ಲ ಅವರು. ಕೇಚಿ ಸ್ವರ್ಗೆ ಮೊಹರ್ಲೋಕೆ ಜನ ಕೇಚಿ ಸತ್ಯ ಅಂತ ಭೂಲೋಕದಿಂದ ಆರಂಭಿಸಿ ಸತ್ಯಲೋಕದವರೆಗೂ ಮುಕ್ತ ಸ್ಥಾನ ಇದೆ. ಸ್ವಾರಸ್ಯ ಅಂದರೆ ನೋಡಿ, ಅವರಿಗೆ ಅದು ಮುಕ್ತ ಸ್ಥಾನ, ನಮಗೆ ಮುಕ್ತ ಸ್ಥಾನ ಆಗಬೇಕಾಗಿಲ್ಲ. ಯಾಕೆ ಯಾಕಾಗ ಒಬ್ಬರಿಗೆ ಇನ್ನೊಬ್ರಿಗೆ ಯಾಕಾಗೋದಿಲ್ಲ ಅಂದರೆ ಯಾಕಾಗೋದಿಲ್ಲ ಹೇಳಿ? ಆ ಮುಕ್ತ ಸ್ಥಾನ ಅವನ ಮಟ್ಟಿಗೆ ಆಗತ್ತೆ, ನಮಗಾಗಲ್ಲ. ಯಾಕೆಂದರೆ ನಾವು ಹೋದರೆ ಅಲ್ಲಿ ನಮಗೆ ಯಥಾ ಪ್ರಕಾರವಾಗಿ ದುಃಖ ಆಗಿದ್ದೇ ಇರುತ್ತೆ ಆ ಪ್ಲೇಸಿಗೆ ಹೋದರೆ. ಆ ಮುಕ್ತ ಎಲ್ಲಿ ಹೋಗ್ತಾನೆ ಅವನಿಗೆ ಅದು ಅವನ ದೃಷ್ಟಿಯಿಂದ ಮುಕ್ತ ಸ್ಥಾನ, ನಮಗಲ್ಲದು. ಪೂರ್ವಕರ ಮುಕ್ತ ಸ್ಥಾನ ಆಗಿದೆ ಅವನಿಗಾಗುತ್ತೆ. ಯಾಕೆ ಗೊತ್ತುಂಟ? ಅವನು ದೇವರ ಅನುಗ್ರಹ ಪಾತ್ರದ ಅಲ್ಲಿ ಅವನು ನಿಂತರೆ ದೇವರು ಕಾಣ್ತಾ ಇದ್ದಾನೆ ಅವನಿಗೆ. ನಮಗೆ ಕಾಣಲಿಲ್ಲ ಆ ಸ್ಥಳದಲ್ಲಿ, ಅವನಿಗೆ ಕಾಣ್ತಾನೆ ಆ ಸ್ಥಳದಲ್ಲಿ. ಅವನಿಗೆ ದುಃಖ ಆದರೆ ಯಾವುದೂ ಇಲ್ಲ, ಅದು ವೈಶಿಷ್ಟ್ಯ. ನಮಗೆ ಅದು ಕಾಣಲಿಲ್ಲ, ನಮಗಲ್ಲಿ ದೇವರು ಕಾಣಬೇಕಾಗಿಲ್ಲ, ನಮಗೆ ಅಲ್ಲಿ ದುಃಖ ಪರಿಹಾರ ಆಗಬೇಕಾಗಿಲ್ಲ, ಅವನಿಗಾಗಲ್ಲ. ಹೀಗೆ ಭೂಲೋಕದಿಂದ ಹಿಡ್ಕೊಂಡು ಸತ್ಯಲೋಕದ ತನಕವೂ ಮುಕ್ತರಿಗೆ ಸ್ಥಾನ ಇದೆ, ಅಲ್ಲಿ ಒಬ್ಬೊಬ್ಬರು ಇರ್ತಾರೆ. ಆದರೆ ನಮಗೆ ಭಯಕ್ಕಾಗಿಲ್ಲ, ಅಯ್ಯೋ ಭೂಲೋಕದಲ್ಲಿರ್ತಾರಾ, ಮತ್ತೆ ಯಥಾ ಪ್ರಕಾರಕ್ಕೆ ಬಂತಲ್ರಿ ಎಡಬಟ್ಟು
ಅಂತ ತಿಳ್ಕೊಳ್ಬೇಡಿ, ಭಗವಂತನ ಆಜ್ಞೆ ಇದೆ. ಓ, ಇವನು ಸತ್ಯಲೋಕದಲ್ಲಿ ಭೂಲೋಕದಲ್ಲೇ ಇರಲಿ, ಭೂಲೋಕದಲ್ಲಿ ನರಕದಲ್ಲೇ ಇರಲಿ, ಇವನಿಗೆ ಏನಾಗಬಾರ್ದು, ಹಸಿವು ತೃಷೆ ನಿಷ ಯಾವುದು ಅಂಟಬಾರ್ದು, ಮದ ಮಾತ್ಸರ ಯಾವುದು ಇವನಿಗೆ ಇರಬಾರ್ದು, ಆರಾಮಾಗಿ ಸುಖವಾಗಿ ಇವನು ಇರಬೇಕು ಅಲ್ಲಿಯೂ ಕೂಡ ಅಂತ ದೇವರಾಜ್ಞೆ. ಕಾಲ ಏನು ತೊಂದರೆ ಕೊಡಬಾರ್ದು ಇಲ್ಲಿ, ಭೂಲೋಕಕ್ಕೆ ಬಂದರೆ ನಮಗೆ ಕಾಲ ತೊಂದರೆ ಕೊಡುತ್ತೆ. ಯೌವನ ಜಾರಾಕ್ಯ ಮಾರ್ಧಕ್ಯ ಮತ್ತು ರೋಗ ರುಜನೆಗಳು ಕಾಲ ಪ್ರಭಾವಕ್ಕೆ ಒಳಗಾಗಿ ಇದ್ದಕ್ಕೆ ಜನಮನ್ನಾದಿಗಳಿಗೆ ಸಿಕ್ಕಂಡು ಒದ್ದಾಡಬೇಕಾಗತ್ತೆ. ಹೇಳ್ತಾನೆ, ಆಜ್ಞೆ ಮಾಡ್ತಾರೆ, ಅವನು ಗಂಟೆಗೆ ಹೋಗ್ಬೇಡ ಎಚ್ಚರಿಕೆ ಅಂತ ವಾಯುದೇವ ಹೇಳಿಬಿಡ್ತಾರಂತೆ. ಕಾಲನೇ ಅವನು ವಾಯುದೇವ ಬಿಟ್ಟುಬಿಡುವ, ಇನ್ನದೆಲ್ಲ ಪರಾಕ್ರಮ ಅವ್ರಿಗೆ ತೋರಿಸು, ಇಲ್ಲಿ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ಬಾಯಿ ಬಿಟ್ಟುಬಿಟ್ಟು ಮಾತೇ ಹೇಳಿದ್ರು. ವಾಯುದೇವನಿಗೆ ಸಮಯ ಇರ್ತಾರೆ. ಪಾಕಿಸ್ತಾನಕ್ಕೆ ಹೋದರೂ ಭಯೋತ್ಪಾದಕರು ಇಲ್ಲ, ಭಯೋತ್ಪಾದಕರ ತಾಣದಲ್ಲೇ ಅವರಿಗೆ ಮುಕ್ತಿ ಸ್ಥಾನ ಸಿಕ್ಕಿದ್ರು ಕೂಡ ಆ ಭಯೋತ್ಪಾದನೆ ಏನು ಮಾಡೋಲ್ಲ. ಅದು ದೇವರ ಮಹಿಮೆ. ಗೊತ್ತಾಯ್ತಾ? ನರಕದಲ್ಲಿ ಕ್ಯೂ ಕ್ಯೂ ಇಲ್ಲಿ ದಪ್ಪು ವಾಸನೆ ಬಂದರೆ ಒಂದು ಇಟ್ಕೊಳ್ಳಿ, ಅವನಲ್ಲೇ ಇರ್ತಾರೆ, ಏನಾಗಲ್ಲ. ಕ್ಯೂ ವಾಸನೆ ಏನಿಲ್ಲ, ಫಸ್ಟ್ ಕ್ಲಾಸಲ್ಲಿ ಇರ್ತಾರೆ. ದೇವರೇ ಇಲ್ಲ ಹಾಗೆ ಅವರಿಗೆ ನೀವೇ ಕರೀಬೋದು ದೇವರು. ಅದು ದೇವರ ಮಹಿಮೆ ಅಂದರೆ ಅದು. ಶ್ರೀಶಲೋಹನ ಲೋನನ ಆಜ್ಞೆ, ಶ್ರೀಲೋಲ ಅಂದರೆ ಲಕ್ಷ್ಮೀಲೋಲನಾದ ಪರಮಾತ್ಮನ ಆಜ್ಞೆಯಿಂದ ಸತ್ಯಲೋಕಾಗಲಿ, ಸತ್ಯಲೋಕದಿಂದ ಆರಂಭಿಸಿ ಭೂಲೋಕದ ತನಕ ನೆಲೆಸಿದ್ದ ಸಾರೂಪ್ಯ ಮುಕ್ತರಿಗೂ ಕೂಡ ಆಲಸ್ಯ ಹಸಿದೃಷ್ಟೆ ಕಾಲ ಕರ್ಮದ ಕೋಟಲಗಳು ಪೀಡೆಗಳು ಉಪದ್ರವಗಳು ತುಡುಕಲಮ್ಮವು ಪೀಡಿಸಲಾರು. ತುಡುಕಲಮ್ಮವು ಅಂದರೆ ತುಡುಕುವುದನ್ನು ತೊಂದರೆ ಕೊಡಲಾರು. ಘಡ ಸರಿ ಹೇಳ್ತೇನೆ ಹೇಳ್ತೇನೆ, ಅದಕ್ಕೆ ಅರ್ಥ ಹೇಳ್ತೇನೆ. ನಚಪುನರಾವರ್ತತೆ ಅಂದರೆ ಮತ್ತೆ ಈ ಇಲ್ಲಿ ಜನ್ಮ ಜನ್ಮ ನಾನಾ ಯೋನಿಯಲ್ಲಿ ಬರುವುದಿಲ್ಲ, ಮತ್ತೆ ಜನ್ಮ ಮರಣ ಚಕ್ರದಲ್ಲಿ ಸಿಲುಕೋದಿಲ್ಲ. ಇಷ್ಟೇ ಅಷ್ಟೇ ಅರ್ಥ. ನಚಪುನರಾವರ್ತನೆ ಯಾರಿಗೆ ಯಾವುದು ಮುಕ್ತ ಸ್ಥಾನವೋ ಅದರಿಂದ ಅವರು ವಾಪಸ್ ಬರಲ್ಲ. ಇಷ್ಟೇ ಅರ್ಥ. ಯಾರಿಗೆ ಯಾವುದು ಮುಕ್ತ ಸ್ಥಾನ ಆಗಿರುತ್ತೆ ಅದರಿಂದ ಅವರು ವಾಪಸ್ ಬರುತ್ತೆ. ಇವರು ಅಷ್ಟೇ, ಇವರಿಗೆ ಯಾವುದು ಮುಕ್ತ ಸ್ಥಾನ ಅದರಿಂದ ಇವರಿಗೆ ಏನೋ ರಿಟೈರ್ಡ್ ಆಗಿ ಇನ್ನೇನೋ ಆಗೋದಿಲ್ಲ, ಅಲ್ಲೇ ಇರ್ತಾರೆ ಧರಲೋಕದಲ್ಲೇ ಇರ್ತಾರೆ. ಯಾರಿಗೆ ಇಷ್ಟೇ ಅರ್ಥ, ಯಾರಿಗೆ ವೈಕುಂಠ ಮುಕ್ತ ಸ್ಥಾನ ಆಗಿರುತ್ತೆ ಅವರಿಗೆ ವಾಪಸ್ ಬರುತ್ತೆ, ಅವರಲ್ಲೇ ಇರ್ತಾರೆ. ಹಾಗೆ ನಮಗೆ ಇದು ಮುಕ್ತ ಸ್ಥಾನ ಆದರೆ ನಾವು ಇಲ್ಲಿಂದ ಮತ್ತೆ ಕಥರೆ ಎಲ್ಲ ಬೇರೆ ಕಡೆ ಹೋಗೋ ಪ್ರಸಂಗ ಏನು, ಇಲ್ಲೇ ದೇವರು ನಮಗೆ ಆನಂದ ಕೊಡ್ತಾ ಇರ್ತಾರೆ. ಕೇಚಿದ ಅತ್ರೈವ ಮುಚ್ಚಂತೆ, ಅಲ್ಲಿಗೆ ಹೋದವರು ಅಲ್ಲಿ ಅವರಿಗೆ ಮುಕ್ತ ಸ್ಥಾನ ಆದರೆ ಆ ಮುಕ್ತ ಸ್ಥಾನದಲ್ಲಿ ವಾಪಸ್ ಬರಲ್ಲ ಅವರಂತ. ಇಷ್ಟೇ ಅರ್ಥ. ಅಲ್ಲಿ ಕೂಡ ಅಷ್ಟೇ, ಏನು ಮಾಡ್ತಾರೆ ಅಂದರೆ ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಾರಂತೆ. ವಾಸುದೇವ ರೂಪಿಯಾದ ಶ್ವೇತದ್ವೀಪಕ್ಕೆ ಹೋಗ್ತಾನೆ ಅವನು, ಅಲ್ಲಿ ದೇವರನ್ನು ಕಂಡು ಮತ್ತೆ ಇಲ್ಲಿ ಬರ್ತಾರೆ. ಆಗ ದೇವರನ್ನು ಕಂಡಾಗ ಒಂದ್ಸರ್ತಿ ಅವನಿಗೆ ಇಚ್ಛಾ ರೂಪವನ್ನು ಹೊರಟು ಹೋಗುತ್ತಂತೆ, ಪೂರ್ತಿ ಮುಕ್ತರಾಗಿ ಬಿಡ್ತಾರೆ. ಮತ್ತೆ ಇಲ್ಲೇ ಬರ್ತಾ ಯಥಾಸ್ಥಾನ ಅವನಿಗಿಲ್ಲ ಇಲ್ಲೇ ಅಂತ. ಹಾಂ, ಇಲ್ಲ ಹೋಯ್ತು, ಅಯ್ಯೋ ಮುಕ್ತರಾಗಿದ್ದಾರೆ. ಯಾಕೆಂದರೆ ಮೊನ್ನೆನೇ ಹೇಳಿ ಆಯಿತು, ಶ್ರೀರಂಗಕ್ಕಿಂತ ಜಾಸ್ತಿ ಮಡಿಯಲ್ಲಿ ಶ್ವೇತದ್ವೀಪದಲ್ಲಿ ಶ್ವೇತದ್ವೀಪಪತಿಯಾದ ಭಗವಂತನ ಕಾಣಬೇಕಾದ್ರೆ ಮಡಿಯಬೇಕು, ಅವನು ಶ್ವೇತನಾಗಿರಬೇಕು, ಶುದ್ಧನಾಗಿರಬೇಕು. ಎಂಥ ದೊಡ್ಡಾಚಾರ್ಯರಾದರೂ ಕೂಡ ಅಂಗಿ ಹಾಕೊಂಡು ಬಂದರೆ ಅವರಿಗೆ ಇದಿಲ್ಲ. ಮಧ್ವಾಚಾರ್ಯರೇ ಮಧ್ವಾಚಾರ್ಯಗೆ ಅವಕಾಶ ಹೇಳಿದ್ದು ಅವ್ರು ಅಂಗಿ ಹಾಕೊಳ್ಬಾರ್ದು. ಶ್ವೇತನ ಶುದ್ಧ ಅಂದರೆ ಲಿಂಗದೇಹ, ಅಲ್ಲಿ ವಿರುದ್ಧ ಸ್ನಾನ ಮಾಡೋದಕ್ಕೆ ಲಿಂಗದ ಹೋಯಿತು, ಮತ್ತೆ ಶ್ವೇತದ್ವೀಪತಿ ಆದ ಭಗವಂತ ನೋಡ್ತಾನೆ. ಹಾಗೆ ಮಡಿಯಲ್ಲ ವಿರಜಾಸ್ನಾನ ಎಲ್ಲಿವರೆಗೆ ಮಾಡಲ್ಲ ಅಲ್ಲಿವರೆಗೆ ಅವನು ಮಡಿಯಲ್ಲ. ಮೈಲಿಗೆ ವಿರಜಾಸ್ನಾನ ಮಾಡಿ ಲಿಂಗದೇಹ ಕಳಿಸ್ಕೊಂಡಲ್ಲ ಶುದ್ಧ ಅವನು, ಅವನು ಶ್ವೇತ. ಶ್ವೇತನಾದರೆ ಶ್ವೇತದ್ವೀಪಕ್ಕೆ ಹೋಗ್ಬೋದು, ಶ್ವೇತರಿಗೆ ಮಾತ್ರ ಅಲ್ಲಿ ಪ್ರವೇಶ. ಮಡಿವಂತರಿಗೆ, ಮಡಿ ಗಂಡಸರು ಮಡಿ ಹೆಂಗಸರು ಇಬ್ಬರು ಅಲ್ಲಿ ಪ್ರವೇಶ. ಅಂದರೆ ಮಡಿ ಆಗಿರೋದಂದ್ರೆ ಲಿಂಗದೇಹ ಬಿಟ್ಟುಕೊಂಡ್ರೆ ಮಡಿ ಏನ್ರಿ ಏನು. ಹಾಂ, ನಾನು ಹೇಳಿ ಆಯ್ತಲ್ಲ, ಹೌದು ಎಲ್ಲ ಭೂಲೋಕವೇ ಮುಕ್ತ ಸ್ಥಾನ ಆಗತ್ತೆ ಅಂಥವರಿಗೆ. ಭೂಲೋಕವೇ ಮುಕ್ತ ಸ್ಥಾನ, ಇಷ್ಟು ಮುಕ್ತ ಶಬ್ದಕ್ಕೆ ಅರ್ಥ ಏನು, ಯಾವ ತೊಂದರೆ ಇರಬಾರ್ದು. ಅವ್ರ ದೋಷದಿಂದ ಮುಕ್ತ, ಅವರೇ ಅವರ ದೃಷ್ಟಿಯಿಂದಲೇ ಯಾವ ದೋಷ ಅವರನ್ನು ಕಾಡುವುದಿಲ್ಲ, ಅವರು ಅವ್ರಿಗೆ ಬಾರಿಗೆ ಅದೇ ಮುಕ್ತ. ಅರ್ಥ ಆಯ್ತಾ? ಯಾವ ದೋಷವೂ ಕಾಡಬಾರ್ದು. ಅಂದರೆ ದೇವರ ಮಹಿಮೆ ಏನ್ರಿ, ನಮಗೆಲ್ಲ ಈ ಲೋಕದಲ್ಲಿ
ರೋಗ ರುಜಿನಗಳು ಎಲ್ಲ ಬರುತ್ತೆ. ಅದೇ ಪ್ಲೇಸಿನಲ್ಲಿ ಅವನು ಆರಾಮಾಗಿರ್ತಾನಲ್ಲ, ಇದು ಭಗವಂತನ ಅತ್ಯಂತ ಅದ್ಭುತ ಶಕ್ತಿ. ಅದಕ್ಕೆ ಗಡ ಗಡ ಅಂದರೆ ಆಶ್ಚರ್ಯ ಅಂತ.